ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಕಂಪ್ಯೂಟರ್ ಫಂಡಮೆಂಟಲ್ಸ್ ಬಗ್ಗೆ, ಟೈಪಿಂಗ್ಸ್ ಬಗ್ಗೆ ಫೋಕಸ್ ಮಾಡ್ತೀವಿ. ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಮ್ಮ ಯಾವುದೇ ನೋಟಿಫಿಕೇಷನ್ ನೀವು ಮಿಸ್ ಮಾಡ್ಕೊಳ್ಳಲ್ಲ. ನಮ್ಮ ಚಾನಲ್ ಹೆಸರು ಬಂದು ATT ಆ್ಯಕ್ಷನ್ ಟೇಕ್ ದ ಟೀಚರ್ಸ್ ಚಾನಲ್, ಹಾಗೂ ಇದೊಂದು ಯೂಟ್ಯೂಬ್ ಚಾನಲ್ ಕೂಡ ಹೌದು. ಸೊ ಇವತ್ತಿನ ಕ್ಲಾಸ್ ಬಗ್ಗೆ ನಮ್ಗೆ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿದೆ, ನಾವು ಟೈಪಿಂಗ್ ಬಗ್ಗೆ ಮತ್ತು ಕಂಪ್ಯೂಟರ್ ಫಂಡಮೆಂಟಲ್ಸ್ ಬಗ್ಗೆ ಫೋಕಸ್ ಮಾಡ್ತೀವಿ ಅಂತ. ಬಿಫೋರ್ ಗೆಟಿಂಗ್ ಇನ್ ಟು ದ ಕ್ಲಾಸ್, ಲೆಟ್ ಮೀ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಸೊ ನಾನು ನಿಕಿತಾ ವಿನಯ್ ಅಂತ, ನನ್ನ ಗ್ರಾಜ್ಯುಯೇಷನ್ ಬಂದು BCA. ನಾನು ಬೋತ್ IT ಮತ್ತು ನಾನ್ IT ಇಂಡಸ್ಟ್ರೀಸ್ಗೆ 5 ವರ್ಷ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡಿರ್ತೀನಿ. ಕರೆಂಟ್ಲಿ ನಾನು ಒಬ್ಬ ಗೌರ್ಮೆಂಟ್ ಟೀಚರ್ ಆಗಿ ಗರ್ಲ್ಸ್ ಹೈಸ್ಕೂಲಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಸೊ 2 ವರ್ಷದ ಎಕ್ಸ್ಪೀರಿಯೆನ್ಸ್ ನಂಗೆ ಇದರಲ್ಲಿರುತ್ತೆ. ಇವತ್ತಿನ ಸಬ್ಜೆಕ್ಟ್ ಬಂದುಬಿಟ್ಟು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್. ಇದರಲ್ಲಿ ಕೆಲವೊಂದು ಅಧ್ಯಾಯಗಳಿರುತ್ತೆ, ಅದರಲ್ಲಿ ಅಧ್ಯಾಯ 1 ನಾವು ಇವತ್ತು ನೋಡ್ತಾ ಇದ್ದೀವಿ. ಏನು ಅಧ್ಯಾಯ 1 ಅಂತಂದರೆ, ಸೊ ಟೈಪಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಮ್ಮ ಇವತ್ತಿನ ಮೊದಲನೇ ಅಧ್ಯಾಯ. ಚಾಪ್ಟರ್ ಹೆಸರು ಬಂದುಬಿಟ್ಟು ಹೌ ಟು ಇಂಪ್ರೂವ್ ಯುವರ್ ಟೈಪಿಂಗ್ ಸ್ಪೀಡ್. ಸೊ ಟೈಪಿಂಗ್ ಸ್ಪೀಡ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾವು 1 ಮಿನಿಟಿಗೆ ಎಷ್ಟು ವರ್ಡ್ಸ್ ಟೈಪ್ ಮಾಡಬಲ್ವೋ ಅದೇ ನಮ್ಮ ಟೈಪಿಂಗ್ ಸ್ಪೀಡ್. ಸೊ ಇದರಲ್ಲಿ ಆ್ಯಾವ್ರೇಜ್ ಮತ್ತು ಪ್ರೊಡಕ್ಟಿವ್ ಸ್ಪೀಡ್ ಅಂತ 2 ಡಿಫ್ರೆನ್ಷಿಯೇಟ್ ಇದೆ. ಆ್ಯಂಡ್ WPM ಅಂದರೆ ವರ್ಡ್ಸ್ ಪರ್ ಮಿನಿಟ್. ನಾವು ಇದೇ ರೀತಿ ಮೆಜರ್ ಮಾಡ್ತೀವಿ. ಸೊ ನಮ್ಮ ಟೈಪಿಂಗ್ ಸ್ಪೀಡ್ನ ಹೇಗೆ ಅಭಿವೃದ್ಧಿ ಮಾಡ್ಕೋಬೋದು ಅಂತ, ಹೇಗೆ ವೃದ್ಧಿ ಮಾಡ್ಕೋಬೋದು ಅನ್ನೋದು ಕೇಳಿದೆ ಕೆಲವು ಸೂತ್ರಗಳು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ಟೈಪಿಂಗ್ ಸ್ಪೀಡ್ ಇರುತ್ತೆ. ಕೆಲವರು ಸಿಂಗಲ್ ಹ್ಯಾಂಡೆಡ್ ಟೈಪರ್ಸ್ ಇದ್ದು ಅವರ ಟೈಪಿಂಗ್ ಸ್ವಲ್ಪ ನಿಧಾನವಾಗಿರುತ್ತೆ, ಕೆಲವರದ್ದು ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತು ಕೆಲವರು ಅಟ್ ಎ ಟೈಮ್ ಮಲ್ಟಿಪಲ್ ಕೀಬೋರ್ಡ್ ಹ್ಯಾಂಡಲ್ ಮಾಡೋಷ್ಟು ಕೇಪೇಬಲ್ ಆಗಿರ್ತಾರೆ. ಆ್ಯಂಡ್ ಅದಕ್ಕೆಲ್ಲ ಕಾರಣ ನಾವು ಕಲ್ಟಿವೇಟ್ ಮಾಡ್ಕೊಳ್ಳೋಂಥ ಟೈಪಿಂಗ್ ಮೆಥಡ್ಸ್ ಆಗಿರುತ್ತೆ. ಸೊ ಮೊದಲನೇದಾಗಿ ನಾವು ಯಾವುದೇ ಕೌಶಲ್ಯ ಕಲಿಬೇಕು ಅಂದರೂ ಅದನ್ನು ಸ್ಲೋ ಆಗಿ ಸ್ಟಾರ್ಟ್ ಮಾಡಬೇಕು. ವಿತೌಟ್ ಅ ಪ್ರಾಕ್ಟಿಸ್ ಸ್ಪೀಡ್ ಕ್ಯಾನ್ ಲೀಡ್ ಟು ಅನ್ಎಕ್ಸ್ಪೆಕ್ಟೆಡ್ ಮಿಸ್ಟೇಕ್ಸ್. ಆ್ಯಂಡ್ ಟೈಪಿಂಗ್ ಸ್ಪೀಡ್ಗೆ ಇನ್ನೊಂದಷ್ಟು ಕರೆಕ್ಟ್ ಪೋಸ್ಚರ್ ಮತ್ತು ಪೊಸಿಷನ್ಸ್ ಇದೆ. ನಮ್ಮ ಕೈ ಎಲ್ಲಿರಬೇಕು, ನಮ್ಮ ಬಾಡಿ ಹೇಗಿರಬೇಕು, ಸೊ ಯಾವ್ಯಾವ ಕೈಗೆ ಯಾವ್ಯಾವ ಅಕ್ಷರಗಳು ಇಂಡಿಕೇಟ್ ಮಾಡ್ತಾ ಇರುತ್ತೆ, ಡೆಡಿಕೇಟೆಡ್ ಆಗಿರುತ್ತೆ, ಲೆಫ್ಟ್ ಹ್ಯಾಂಡಿಗೆ ಯಾವುದು, ರೈಟ್ ಹ್ಯಾಂಡಿಗೆ ಯಾವುದು, ನೀವು ನೋಡ್ಬೋದು, ಲೆಫ್ಟ್ ಆ್ಯಂಡ್ ರೈಟ್ ಪಿಕ್ಚರ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು. ಮೂರನೇ ಟಿಪ್ ಬಂದು ಟಚ್ ಟೈಪಿಂಗ್ ರೂಲ್ಸು. ಯಾವ್ಯಾವ ಬೆರಳು ಯಾವ್ಯಾವ ಕಲರ್ನ ಇಂಡಿಕೇಟ್ ಮಾಡುತ್ತೆ, ಯಾವ್ಯಾವ ಬೆರಳಿಗೆ ಯಾವ್ಯಾವ ಅಕ್ಷರಗಳು ಇಂಡಿಕೇಟ್ ಆಗಿರುತ್ತೆ ಅನ್ನೋದಾಗಿರುತ್ತೆ. ಸೊ FDSA ಮತ್ತು JKL ಅನ್ನೋದು ನಮ್ಮ ಬೇಸ್ ಪೊಸಿಷನ್ಸ್. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಕಲರ್ ಕೋಡಿಂಗ್ ರೆಪ್ರೆಸೆಂಟೇಷನ್ ಅಂತ. ಗ್ರೀನ್ ಫಿಂಗರ್ ಬಂದು ರೈಟ್ ಇಂಡೆಕ್ಸ್ ಫಿಂಗರ್ನ ಇಂಡಿಕೇಟ್ ಮಾಡುತ್ತೆ, ರೆಡ್ ಆರ್ ಆರೆಂಜ್ ಬಂದು ಲೆಫ್ಟ್ ಇಂಡೆಕ್ಸ್ ಫಿಂಗರ್ನ, ಗ್ರೇ ಬಂದು ತಮ್ ಫಿಂಗರ್ನ ಅಂದರೆ ಸ್ಪೇಸ್ ಬಟನ್, ಬ್ಲೂ ಬಂದು ಮಿಡಲ್ ಫಿಂಗರ್ಗೆ, ಮತ್ತು ಯೆಲ್ಲೋ ಬಂದು ಲಿಟಲ್ ಫಿಂಗರ್ ಇಂಡಿಕೇಟ್ ಮಾಡ್ತಿರುತ್ತೆ. ನಿಮಗೆ ಯಾವುದೇ ರೀತಿ ನಾಯ್ಸ್ ಡಿಸ್ಟರ್ಬೆನ್ಸ್ ಅಥವಾ ವೆಹಿಕಲ್ ಸೌಂಡ್ ಕೇಳಿಸ್ತಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ, ಕನ್ಸಿಡರ್ ಮಾಡಬೇಡಿ, ವಿಡಿಯೋ ಕಡೆ ಗಮನ ಕೊಡಿ. ಸೊ ನೆಕ್ಸ್ಟ್ ಟಿಪ್ ಬಂದು ಟಚ್ ಟೈಪಿಂಗ್ ಟೆಕ್ನಿಕ್ಸ್ ಅಂತ. Stage 1, Stage 2, Stage 3 ಅಂತ 3 ಸ್ಟೇಜಸ್ ಇದೆ. ಫಸ್ಟ್ ಬಂದು ನಾವು ನಮ್ಮ ಸ್ಪೆಷಲ್ ಕೀಸ್, ಸ್ಟಿಕಿ ಕೀಸ್ನ ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಸ್ಟೇಜ್ ಬಂದು ನಾವು ಕ್ವೆರ್ಟಿ ಕೀಬೋರ್ಡ್ನ ಮೆಮೊರೈಸ್ ಮಾಡಬೇಕು. ನಾವು ಯೂಶ್ವಲಿ ಯೂಸ್ ಮಾಡೋ ಕೀಬೋರ್ಡ್ ಬಂದು ಕಂಪ್ಯೂಟರ್ ಕೀಬೋರ್ಡ್ ಕ್ವೆರ್ಟಿ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ನೀವು ನೋಟಿಸ್ ಮಾಡೋದಾದರೆ, ನಮ್ಮ ಆ್ಯಂಡ್ರಾಯ್ಡ್ ಫೋನ್ನ ಕೀಬೋರ್ಡ್ ಕೂಡ ಕ್ವೆರ್ಟಿಯಾಗಿ ಸೆಟ್ ಮಾಡ್ಕೋಬೋದು, ಕ್ವೆರ್ಟಿಯಾಗೇ ಇರುತ್ತೆ. ಆ್ಯಂಡ್ ನಮಗೆ ಇಮೇಜಸ್ ಬೇಕು ಅಂದರೆ ನಾವು ಅದನ್ನ ಗೂಗಲಿಂದ ಡೌನ್ಲೋಡ್ ಮಾಡ್ಕೋಬೋದು. Stage 3 ಬಂದು 3P ಟೆಕ್ನಿಕ್ ಅಂತ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ವಿ ಆಲ್ ನೋ ದಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ವಿಥೌಟ್ ಅ ಪ್ರಾಕ್ಟೀಸ್ ನಾವು ಯಾವುದೇ ರೀತಿ ಕೌಶಲ್ಯಗಳನ್ನ ಎಕ್ಸ್ಪರ್ಟೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೇ ಕಂಪ್ಯೂಟರ್ ಕ್ಲಾಸಿಗೆ ಹೋದರೂ ಅವ್ರು ನಮಗೆ ಫಸ್ಟ್ ಕಲಿಸೋದೇನೆ ಟೈಪಿಂಗ್ ಟ್ಯೂಟರ್. ನಾನು ಇಲ್ಲೊಂದಿಷ್ಟು ಟೈಪಿಂಗ್ ಟ್ಯೂಟರ್ ಅಪ್ಲಿಕೇಶನ್ಸ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಇದನ್ನ ನಾವು PCಗೆ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು, ಸರ್ಟನ್ MBs ಅಷ್ಟೇ ಇದು ಸ್ಟೋರೇಜ್ ಫಿಲ್ ಮಾಡುತ್ತೆ. ಇದರಲ್ಲಿ ಒಂದನ್ನು ನಾನು ಚೂಸ್ ಮಾಡಿ ಇವತ್ತು ನಿಮಗೆ ಕ್ಲಾಸ್ ಮಾಡಬೇಕು ಅಂತಿದ್ದೀನಿ. ಸೊ ಇಟ್ಸ್ ಟೈಮ್ ಟು ಪ್ರಾಕ್ಟೀಸ್ ವಿತ್ ಅ ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ 5.4. 5.4 ಅನ್ನೋದು ವರ್ಷನ್ ಆಫ್ ಅ ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್. ನೀವು ನೋಡ್ಬೋದು ಇದೇನು ಇಮೇಜಲ್ಲಿ ತೋರಿಸ್ತಾ ಇದ್ದೀನಿ, ಇದೇ ಅಪಿಯರೆನ್ಸಲ್ಲಿರುತ್ತೆ ರ್ಯಾಪಿಡ್ ಟ್ಯೂಟರ್. ಹ್ಯಾಂಡ್ ಪೊಸಿಷನ್, ಕಲರ್ ಇಂಡಿಕೇಷನ್, ಪ್ರತಿಯೊಂದನ್ನು ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ನೀವು ಇದು ಮಿಸ್ಟೇಕ್ ಮಾಡಿದ್ರೂ ಐಡೆಂಟಿಫೈ ಮಾಡಿ ನಿಮಗೆ ಅದನ್ನು ತೋರಿಸುತ್ತೆ ರೆಡ್ ಮಾರ್ಕಲ್ಲಿ. ಇದರಲ್ಲಿ ನಿಮಗೆ ಇಂಟ್ರಡಕ್ಷನ್ ಕ್ಲಾಸಸ್ ಇರುತ್ತೆ, ಟೆಸ್ಟ್ ಇರುತ್ತೆ, ಹಾಗೆ ಎಕ್ಸಲೆನ್ಸಿ, ಬಿಗಿನ್ನರ್, ಈ ರೀತಿ ಸ್ಟೆಪ್ ವೈಸ್ ನಿಮಗೆ ಚಾಪ್ಟರ್ಸ್ ತೋರಿಸುತ್ತೆ. ನೀವು ನೋಡ್ಬೋದು ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ಬಟನ್ ಇದೆ ಅಲ್ಲಿ. ಹಾಗೆ ನಿಮ್ಮ ಟೈಪಿಂಗ್ ರೇಟ್ ಏನಿದೆ ಅದರದ್ದು ಅನಾಲಿಸಿಸನ್ನು ಇದು ತೋರಿಸುತ್ತೆ. ಆಪ್ಷನ್ಸ್ ಸೆಟ್ ಮಾಡ್ಕೋಬೋದು. ಸೊ ಲೆಟ್ಸ್ ಗೆಟ್ ಇನ್ ಟು ದ ಚಾಪ್ಟರ್. ಇದು ನಮ್ಮ ಅಪ್ಲಿಕೇಶನ್. ನೀವು ನೋಡ್ಬೋದು ಇಲ್ಲಿ ನಿಮ್ಮ ಹ್ಯಾಂಡ್ ಪೊಸಿಷನ್ ಯಾವುದಿರಬೇಕು, ಫಿಂಗರ್ ಪೊಸಿಷನ್ ಯಾವುದಿರಬೇಕು, ಕಲರ್ ಇಂಡಿಕೇಷನ್ ನೋಡ್ಬೋದು, ಆ್ಯಂಡ್ ಲಿಸ್ಟ್ ಆಫ್ ಲೆಟರ್ಸ್. ಆ್ಯಂಡ್ ನಾನು ಟೈಪ್ ಮಾಡ್ತಾ ಹೋದಂಗೆ ಆ
ಅದು ನೆಕ್ಸ್ಟು ಲೆಟರ್ಸಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾವು ಇಲ್ಲಿ ನಮ್ಮ ಟೈಪಿಂಗ್ ವೇಟ್ನ ನೋಡಿ ಗೋ ಆನ್ ಕೊಡ್ಬೋದು, ನೆಕ್ಸ್ಟ್ ಚಾಪ್ಟರ್ಗೆ ಅದು ಸ್ಕಿಪ್ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿ, ನಾನು ಟೈಪ್ ಮಾಡುವಾಗ ಏನೇ ಮಿಸ್ಟೇಕ್ಸ್ ಇದ್ದರೂ ಅದು ರೆಡ್ ಮಾರ್ಕ್ಸಲ್ಲಿ ತೋರಿಸುತ್ತೆ. ಸೊ ಇದು ನನ್ನ ರಿಪೋರ್ಟ್, ನಾನು ಹೇಗೆ ಟೈಪ್ ಮಾಡಿದ್ದೀನಿ ಅಂತ. ಆ್ಯಂಡ್ ಇದು ನನ್ನ ಗ್ರಾಫ್, ನಾನು ಯಾವ ರೀತಿ ಟೈಪ್ ಮಾಡಿದ್ದೀನಿ, ಎಷ್ಟು ರಾಂಗ್ ಇದೆ ಎಷ್ಟು ರೈಟ್ ಇದೆ ಅಂತ. ಆ್ಯಂಡ್ ನೀವು ನೋಡ್ಬೋದು, ನಾನು ಸೆಟ್ಟಿಂಗ್ಸ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು, ಯಾವ ರೀತಿ ಸೆಟ್ಟಿಂಗ್ಸ್ ಬೇಕೋ ಅದನ್ನ ನಾನು ಸೆಟ್ ಮಾಡ್ಕೋಬೋದು. ಆ್ಯಂಡ್ ಬ್ಯಾಕ್ ಟು ದ ಚಾಪ್ಟರ್. ಸೊ ಮತ್ತೊಂದು ಸಲ ಟೈಪ್ ಮಾಡ್ತಾ ಇದ್ದೀನಿ, ಯಾವುದಾದ್ರೂ ಮಿಸ್ಟೇಕ್ಸ್ ಇದ್ದರೆ ಅದು ರೆಡ್ ಮಾರ್ಕ್ಸಲ್ಲಿ ತೋರಿಸುತ್ತೆ. ಸೊ ಇದೇ ರೀತಿ ಟು ತ್ರೀ ಡೇಸ್ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಒಳ್ಳೆ ಟೈಪಿಂಗ್ ಸ್ಪೀಡ್, ಆ್ಯಕ್ಯುರೇಟ್ ಸ್ಪೀಡ್ನ ನೀವು ಕಲ್ಟಿವೇಟ್ ಮಾಡ್ಕೋಬೋದು. ನಾನು ಆಗಲೇ ಹೇಳಿದ್ದೆ ಇದರಲ್ಲಿ ಟೆಸ್ಟ್ ಸಮೇತ ಇರುತ್ತೆ ಅಂತ. ನಾವು ಟೆಸ್ಟ್ ತೊಗೋಬೋದು. ಟೆಸ್ಟಲ್ಲಿ ಟೂ ಟೈಪ್ಸ್ ಇದೆ, ಒಂದು ನಮ್ಮ ಮಿಸ್ಟೇಕ್ಸ್ನ ರೆಕ್ಟಿಫೈ ಮಾಡಿ ತೋರಿಸುತ್ತೆ, ಇನ್ನೊಂದು ನಮ್ಮ ಮಿಸ್ಟೇಕ್ಸ್ನ ರೆಕ್ಟಿಫೈ ಮಾಡಿ ತೋರಿಸಲ್ಲ. ಇದು ರೆಕ್ಟಿಫೈ ಮಾಡಿ ತೋರಿಸ್ತಾ ಇಲ್ಲ. ನಾನು ಇನ್ನೊಂದು ಟೆಸ್ಟ್ದು ಸ್ಕ್ರೀನ್ನ ನಿಮಗೆ ತೋರಿಸ್ತೀನಿ. ಅದರಲ್ಲಿ ನೀವು ನೀಟಾಗಿ ನಿಮ್ಮ ಮಿಸ್ಟೇಕ್ಸ್ ಏನಿದೆ ಅನ್ನೋದನ್ನ ನೋಡ್ಬೋದು. ಲೆಟ್ ಮಿ ಫಿನಿಶ್ ದಿಸ್ ಲೈನ್. ಓಕೆ, ಟೆಸ್ಟ್ ಟು, ಇದರಲ್ಲಿ ನೋಡಿ ಕಾಲಲ್ಲಿ ಒಂದು ರೆಡ್ ಮಾರ್ಕ್ ಇದೆ. ಸೊ ನಾನೇನು ಮಿಸ್ಟೇಕ್ ಮಾಡ್ತೀನಿ ಅದನ್ನು ಅದು ತೋರಿಸುತ್ತೆ. ನಾನು ಬ್ಯಾಕ್ ಸ್ಪೇಸ್ ಕೊಡ್ತೀನಿ ಆ್ಯಂಡ್ ಅಗೇನ್ ನಾನು ಟೈಪ್ ಮಾಡ್ತೀನಿ ಇನ್ಕ್ಲೂಡಿಂಗ್ ಸ್ಪೇಸಸ್. ಸ್ಪೇಸಸ್ ಮಿಸ್ಟೇಕ್ ಆದರೂ ಸಮೇತ ಅದು ನಮ್ಮನ್ನ ಐಡೆಂಟಿಫೈ ಮಾಡುತ್ತೆ. ನಾವು ಕ್ಲಾಸ್ನ ಎಂಡಿಗೆ ಬಂದಿದ್ದೀವಿ. ಸೊ ಯಾವುದೇ ರೀತಿ ಕೆಲಸ ಆಗಿದ್ರೂ ಪ್ರಾಕ್ಟೀಸ್ ಮಾಡೋದು ಫಲ ಕೊಡೋಲ್ಲ. ಸೊ ಮಲ್ಟಿಪಲ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಸೊ ದಟ್ಸ್ ಇಟ್ ಫಾರ್ ಅ ಡೇ ಗೈಸ್. ಬಿಕಾಸ್ ನೀಟಿಂಗ್ ಇನ್ ನಮ್ಮ ನೆಕ್ಸ್ಟ್ ಕ್ಲಾಸ್ ಅಂಟಿಲ್ ನಾನು ಯಾವುದೇ ರೀತಿ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಪ್ರೋತ್ಸಾಹ ಕೊಡ್ತಾರೆ. ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.